ನಮಸ್ಕಾರ. ಇ ನ್ಯೂಸ್ ಟಿವಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಗುರುವಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮುಖ್ಯಮಂತ್ರಿ ಭೇಟಿ. ಉದ್ಯನಹಳ್ಳಿಯಲ್ಲಿ ಶ್ರೀ ಸತ್ಯಸಾಯಿ ಸರಳ ಸ್ಮಾರಕ ಉಚಿತ ಆಸ್ಪತ್ರೆ ಉದ್ಘಾಟನೆಗೆ ಕ್ಷಣಗಣನೆ. ನಂಬಿದ ಗಂಡನಿಗೆ ಬೆನ್ನ ಹಿಂದೆ ನಂಬಿಕೆ ದ್ರೋಹದ ಗುಂಡೇಟು. ಪತ್ನಿ ಮತ್ತಾಕೆಯ ಪ್ರಿಯಕರನಿಗೆ ಪೊಲೀಸರು ಇಡಿಸಿದ್ರು ಸ್ಲೇಟು. ತಿಪುಟೂರಿನಲ್ಲಿ ಜಿಲ್ಲೆಗಾಗಿ ಬೇಡಿಕೆ. ದಶಕಗಳ ಹೋರಾಟಕ್ಕೆ ಕಿವಿಗೊಡದ ಜನಪ್ರತಿನಿಧಿಗಳು. ಜನರಿಂದ ಒಕ್ಕೊರಲ ಹೋರಾಟದ ಕೂಗು. ನೀರಿಗಾಗಿ ಕೃಷಿ ಹೊಂಡಕ್ಕಿಳಿದ ಅಮ್ಮ. ಉಳುಗುವಾಗ ಕಾಪಾಡಲು ನೀರಿಗೆ ಧುಮುಕಿದ ಮಗ. ಇಬ್ಬರ ದಾರುಣ ಸಾವು. ಗ್ರಾಮದಲ್ಲಿ ಮುಗಿಲು ಮುಟ್ಟಿದ ಶೋಕ. ಕೃಷಿ ಹೊಂಡ ಕೆರೆ ಕುಂಟೆ ಬಳಿ ಇರಲಿ ಎಚ್ಚರ. ಗೌರಿಬಿದನೂರಿನಲ್ಲಿ ನಿಲ್ಲದ ಕಳ್ಳರ ಕಾಟ. ವಾರಕ್ಕೊಮ್ಮೆ ಟ್ರಿಪ್ ಬಂದಂಗೆ ಬಂದು ಕಳ್ತನ ಮಾಡ್ತಿದ್ರು ಸುಮನಿತಾರ ಪೊಲೀಸರು. ವಾರ್ತೆಗಳ ವಿವರ. ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಪ್ರಶಾಂತಿ ಬಾಲಮಂದಿರ ಟ್ರಸ್ಟ್ನಿಂದ ನಿರ್ಮಿಸಿರುವ ಸತ್ಯಸಾಯಿ ಸರಳ ಸ್ಮಾರಕ ಆಸ್ಪತ್ರೆಯ ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸಲು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಗುರುವಾರ ಆಗಮಿಸಲಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಪ್ರಶಾಂತಿ ಬಾಲಮಂದಿರ ಟ್ರಸ್ಟ್ನಿಂದ ನಿರ್ಮಿಸಿರುವ ಸತ್ಯಸಾಯಿ ಸರಳ ಸ್ಮಾರಕ ಆಸ್ಪತ್ರೆಯ ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸಲು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಗುರುವಾರ ಆಗಮಿಸಲಿದ್ದಾರೆ. ಗುರುವಾರ ಬೆಳಗ್ಗೆ ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮದಲ್ಲಿ ಬೆಳಗ್ಗೆ 12 ಗಂಟೆಗೆ ನಡೆಯುವ ಉದ್ಘಾಟನಾ ಸಮಾರಂಭದಲ್ಲಿ ಲೋಕಾರ್ಪಣೆಗೊಳ್ಳಲಿರುವ ಈ ಆಸ್ಪತ್ರೆಯು ಈ ಭಾಗದಲ್ಲಿನ ಮೊಟ್ಟ ಮೊದಲ ಸಂಪೂರ್ಣ ಉಚಿತ ಆಸ್ಪತ್ರೆಯಾಗಿದ್ದು ಬಡವರು ಸೇರಿದಂತೆ ಎಲ್ಲರಿಗೂ ಉಚಿತ ಸೇವೆ ಒದಗಿಸಲಿದೆ. ಉಚಿತ ಸೇವೆಯ ಶ್ರೀ ಸತ್ಯಸಾಯಿ ಸರಳ ಸ್ಮಾರಕ ಆಸ್ಪತ್ರೆಯು 300 ಹಾಸಿಗೆಗಳ ಸಾಮರ್ಥ್ಯವುಳ್ಳ ವೈದ್ಯಾಲಯವಾಗಿದ್ದು ಹಂತ ಹಂತಗಳಲ್ಲಿ ಸಾಮರ್ಥ್ಯದ ಗುರಿಯನ್ನು ಮುಟ್ಟಲಿದೆ. ಒಳರೋಗಿಗಳಿಗಾಗಿ ಮೊದಲ ಹಂತದಲ್ಲಿ 150 ಹಾಸಿಗೆಗಳ ಸಮೇತ ಮೇಲ್ದರ್ಜೆಗೇರುತ್ತಿದ್ದು ಇದರಲ್ಲಿ 125 HDU ಆಮ್ಲಜನಕ ಪೂರಕ ಸಾಮರ್ಥ್ಯವನ್ನು ಹೊಂದಿರುವ ಹಾಸಿಗೆಗಳು ಸಹ ಇರಲಿವೆ. ಜೊತೆಗೆ 25 ತೀವ್ರ ನಿಗಾವಣೆ ಹಾಸಿಗೆಗಳನ್ನು ಹೊಂದಿರುತ್ತದೆ. ಸರ್ವಸಜ್ಜಿತವಾದ ಅತ್ಯಾಧುನಿಕ ಶಿಶು ಚಿಕಿತ್ಸೆ ಮತ್ತು ನವಜಾತ ಶಿಶು ಸಂರಕ್ಷಣಾ ವ್ಯವಸ್ಥೆಯು ಇಲ್ಲಿ ಇರುತ್ತದೆ. ಈ ವ್ಯವಸ್ಥೆಯು ಸಂಭಾವ್ಯ ಕೊರೋನಾ 3ನೇ ಅಲೆ ವಿರುದ್ಧ ಹೋರಾಟಕ್ಕೆ ಸಂಪೂರ್ಣ ಸನ್ನದ್ಧವಾಗಿ ನಿಂತಿದೆ ಎಂದು ಪ್ರಶಾಂತಿ ಬಾಲಮಂದಿರ ಟ್ರಸ್ಟ್ನ ಸದಸ್ಯರು ತಿಳಿಸಿದ್ದಾರೆ. 2018 ಇಲ್ಲಿ ಇದೇ ಆಸ್ಪತ್ರೆಯಲ್ಲಿ ಒಂದು ಭಾಗ ತಯಾರಾಗಿ 2018 ಕೂಡ ಕಾರ್ಯನಿರ್ವಹಿಸ್ತಾ ಇತ್ತು. ಸಣ್ಣ ಮಟ್ಟದಲ್ಲಿ ಔಟ್ ಪೇಷೆಂಟ್ಸ್ಗೆ ಮಾತ್ರ ಅವಕಾಶ ಇತ್ತು. ಈಗ ಇದು ಸಂಪೂರ್ಣವಾಗಿ ಸಿದ್ಧವಾಗಿದ್ದು 150 ಹಾಸಿಗೆಗಳಿಂದ ಕೂಡಿದೆ. ಈಗ ಮತ್ತೆ 300 ಹಾಸಿಗೆಗಳಿಗೆ ಅದು ಅಪ್ಗ್ರೇಡ್ ಆಗುತ್ತೆ. ನಾಳೆ ಅಂದರೆ 27ನೇ ತಾರೀಕು ಶುಕ್ರವಾರ ಮಧ್ಯಾಹ್ನ 12 ಗಂಟೆಗೆ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನಾಳೆ 12 ಗಂಟೆಗೆ ಉದ್ಘಾಟನೆ. ಕೆ ಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಅಕ್ರಮ ಸಂಬಂಧ ಇರಿಸಿಕೊಂಡಿದ್ದ ಪತ್ನಿಯೇ ತನ್ನ ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗುತ್ತಿದ್ದ ಗಂಡನನ್ನು ಕೊಲೆ ಮಾಡಲು ಸುಪಾರಿ ನೀಡಿದ್ದು ನಾಡ ಬಂದೂಕಿನಿಂದ ಗುಂಡು ಹರಿಸಿ ಕೊಲೆಗೆ ಯತ್ನಿಸಿದವರನ್ನು ಹಾಗೂ ಸುಪಾರಿ ನೀಡಿದವರನ್ನು ಶಿಡ್ಲಘಟ್ಟ ನಗರ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. ಅವತ್ತು ಆಗಸ್ಟ್ 18ನೇ ತಾರೀಕು ಬೆಳ್ಳಂಬೆಳಗ್ಗೆ ಶಿಡ್ಲಘಟ್ಟ ನಗರದ ಇದ್ಲೂಡು ರಸ್ತೆಯ ಮಾರುತಿ ನಗರದ ವಾಸಿ ಗಾರೆ ಕೆಲಸದ ಮೇಸ್ತ್ರಿ ಗೋವಿಂದಪ್ಪ ತನ್ನ ಪಾಡಿಗೆ ತಾನು ಕೆಲಸಕ್ಕೆ ಹೋಗ್ತಾ ಇದ್ದ. ಇದ್ದಕ್ಕಿದ್ದಂತೆ ಗುಂಡು ಹಾರಿದ ಶಬ್ದ ಕೇಳಿಸಿತ್ತು. ಅಷ್ಟೇ, ಬೆನ್ನಿನಲ್ಲಿ ಧಾರಾಕಾರ ರಕ್ತ ಸುರಿತಾ ಇದ್ದು ಗೋವಿಂದಪ್ಪ ತಲೆ ತಿರುಗಿ ಬಿದ್ದಿದ್ದ. ಗೋವಿಂದಪ್ಪನಿಗೆ ಅದ್ಯಾರೋ ಬೆನ್ನ ಹಿಂದಿನಿಂದ ಶೂಟ್ ಮಾಡಿದ್ರು. ಈ ಘಟನೆ ಕಂಡು ಶಿಡ್ಲಘಟ್ಟವೇ ಬೆಳ್ಳಂಬೆಳಗ್ಗೆ ಬೆಚ್ಚಿ ಬಿದ್ದಿತ್ತು. ಗೋವಿಂದಪ್ಪನನ್ನ ಆಸ್ಪತ್ರೆಗೆ ಸೇರಿಸಿದ ಬಳಿಕ ಪೊಲೀಸರು ಗುಂಡು ಹಾರಿಸಿದ್ಯಾರು, ಅವರಿಗೂ ಗೋವಿಂದಪ್ಪನಿಗೂ ಇದ್ದ ವೈರತ್ವ ಎಂಥದ್ದು ಅಂತ ತನಿಖೆಗೆ ಶುರು ಇಟ್ಕೊಂಡಿದ್ರು. ಆಗ ಹೊರಬಂತು ನೋಡಿ ಗೋವಿಂದಪ್ಪನಿಗೆ ನಿಜವಾದ ಶಾಕ್ ಕೊಡುವ ಸಂಗತಿ.
ಅವರಿಗೆ ನಾಡ ಬಂದೂಕಿನಿಂದ ಗುಂಡು ಹಾರಿಸಿ ಕೊಲೆಗೆ ಯತ್ನಿಸಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿಡ್ಲಘಟ್ಟ ನಗರ ಠಾಣೆ ಪೊಲೀಸರು 6 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಈ 6 ಜನರಲ್ಲಿ ಗೋವಿಂದಪ್ಪನನ್ನ ಸಾಯಿಸಲು ಮುಹೂರ್ತ ಇಟ್ಟಿದ್ದು ಬೇರಾರು ಅಲ್ಲ, ಆತನ ಪತ್ನಿ 28 ವರ್ಷದ ಸುಮಿತ್ರ. ಈಕೆಗೆ ಸಹಕಾರ ಕೊಟ್ಟಿದ್ದು ಈಕೆಯ ಅನೈತಿಕ ಸಂಬಂಧದ ಪ್ರಿಯತಮ ದೊಡ್ಡ ದಾಸರಹಳ್ಳಿಯ 29 ವರ್ಷದ ಮುನಿಕೃಷ್ಣ. ಇನ್ನು ಗೋವಿಂದಪ್ಪನನ್ನು ಕೊಲ್ಲಲು ಗುರಿ ಇಟ್ಟವರು 28 ವರ್ಷದ ರಾಮಕೃಷ್ಣ ಅಲಿಯಾಸ್ ಕಿಟ್ಟಿ, 25 ವರ್ಷದ ಪ್ರವೀಣ್ ಹಾಗೂ 21 ವರ್ಷದ ಹರೀಶ್ ಹಾಗೂ ಡಬರ್ಗಾನಹಳ್ಳಿಯ ಚಿನ್ನಯ್ಯ. ಇವರನ್ನೆಲ್ಲ ಸದ್ಯ ಪೊಲೀಸರು ಬಂಧಿಸಿದ್ದು ಈಗಾಗಲೇ ಅವರು ಜೈಲಿನಲ್ಲಿ ಮುದ್ದೆ ಮುರಿತಿದ್ದಾರೆ. ಹೀಗೆ ಗೋವಿಂದಪ್ಪನನ್ನ ಕೊಲ್ಲಬೇಕು ಅಂತ ಸಂಚು ರೂಪಿಸಿದ್ದಾದ್ರೂ ಯಾಕೆ ಅಂದ್ರೆ ಸುಮಿತ್ರ ಜೊತೆಗೆ ಈ ಮುನಿಕೃಷ್ಣ ಅನ್ನೋನು ಅಕ್ರಮ ಸಂಬಂಧ ಇರಿಸಿಕೊಂಡಿದ್ದ ಎನ್ನಲಾಗಿದೆ. ಇದರಿಂದ ಗೋವಿಂದಪ್ಪನ ಮನೆಯಲ್ಲಿ ಸುಮಿತ್ರಾಳ ಜೊತೆ ಗಂಡ ಹೆಂಡತಿಯ ನಡುವೆ ನಿತ್ಯ ಜಗಳ ನಡೀತಾ ಇತ್ತು. ತನ್ನ ಮನೆಗೆ ಯಾರೂ ಕೂಡ ತಾನಿಲ್ಲದ ವೇಳೆಯಲ್ಲಿ ಬರಬಾರದು ಅಂತ ಗೋವಿಂದಪ್ಪ ತನ್ನ ಹೆಂಡತಿಗೆ ತಾಕೀತು ಮಾಡಿದ್ದ. ಇದರಿಂದ ಬೇಸತ್ತ ಸುಮಿತ್ರ ತನ್ನ ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ತನ್ನ ಗಂಡನನ್ನೇ ಮುಗಿಸಬೇಕು ಅಂತ ಸಂಚು ರೂಪಿಸಿದ್ಲು. ತನ್ನ ಗಂಡ ಗೋವಿಂದಪ್ಪನನ್ನ ಕೊಲೆ ಮಾಡುವಂತೆ ತನ್ನ ಡಾರ್ಲಿಂಗ್ ಮುನಿಕೃಷ್ಣನ್ಗೆ ಹೇಳಿದ್ದಾಳೆ. ಆದರೆ ಮುನಿಕೃಷ್ಣ ಅವನ ತಮ್ಮ ಕಿಟ್ಟಿ ಅಲಿಯಾಸ್ ರಾಮಕೃಷ್ಣನ್ಗೆ ಕೊಲೆ ಮಾಡುವಂತೆ ಪುಸಲಾಯಿಸಿದ್ದು, ಕೊಲೆ ಮಾಡಿದರೆ 1.5 ಲಕ್ಷ ರೂಪಾಯಿ ಸುಪಾರಿ ನೀಡೋದಾಗಿಯೂ ಹಾಗೂ ಮನೆ ಜಮೀನು ನಮ್ಮದಾಗ್ತದೆ ಅಂತ ಸುಮಿತ್ರ ಆಸೆ ಹುಟ್ಟಿಸಿದ್ದಾಳೆ. ಸುಪಾರಿ ಹಣ, ಜಮೀನು, ಮನೆ, ಮಠ ಸಿಗೋ ಆಸೆಯಿಂದ ಕೊಲೆ ಮಾಡಲು ಒಪ್ಪಿದ ಕಿಟ್ಟಿ ಅಲಿಯಾಸ್ ರಾಮಕೃಷ್ಣ ಡಬರ್ಗಾನಹಳ್ಳಿಯ ಚಿನ್ನಪ್ಪನಿಂದ ಡಬಲ್ ಬ್ಯಾರಲ್ ಗನಾಡ ಬಂದೂಕನ್ನ ಪಡೆದುಕೊಂಡಿದ್ದಾನೆ. ತನ್ನ ಸ್ನೇಹಿತರಾದ ಲಾರಿ ಕ್ಲೀನರ್ ಪ್ರವೀಣ ಮತ್ತು ಕೋಲಾರದ ಹರೀಶ್ಗೆ ಸುಪಾರಿ ನೀಡಿ ಕೊಲೆ ಮಾಡಲು ಸಂಚು ರೂಪಿಸಿದ್ದಾನೆ. ಅದರಂತೆ ಅವರೆಲ್ಲ ಸೇರಿಕೊಂಡು ಆಗಸ್ಟ್ 18ರಂದು ಮಾರುತಿ ನಗರದಲ್ಲಿನ ತನ್ನ ಮನೆಯಿಂದ ಶಿಡ್ಲಘಟ್ಟದ ನಗರಕ್ಕೆ ಹೊರಟಿದ್ದ ಗೋವಿಂದಪ್ಪನನ್ನ ಪ್ರವೀಣ್ ಹಾಗೂ ಹರೀಶ್ ಬೈಕ್ನಲ್ಲಿ ಹಿಂಬಾಲಿಸಿ ನಾಡ ಬಂದೂಕಿನಿಂದ ಗುಂಡು ಹಾರಿಸಿದ್ರು. ಇದೀಗ ಶಿಡ್ಲಘಟ್ಟ ನಗರ ಠಾಣೆಯ ಪೊಲೀಸರು ಬಂಧಿಸಿದ ಎಲ್ಲ ಆರೋಪಿಗಳನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದಾರೆ. ವೀರಾಪುರ ಮಂಜುನಾಥ್, ಇನ್ಯೂಸ್ ಟಿವಿ, ಶಿಡ್ಲಘಟ್ಟ. ಸೀಮೆ ಕಲ್ಪತರು ನೆಲೆ ಎಂದು ಹೆಸರಾಗಿರುವ ತಿಪಟೂರು ತಾಲೂಕನ್ನ ಜಿಲ್ಲಾ ಕೇಂದ್ರವನ್ನಾಗಿಸಬೇಕು ಎಂದು ಬೃಹತ್ ಕಾಲ್ನಡಿಗೆ ಜಾಥಾ ನಡೆಸಲಾಯಿತು. ನೂತನ ಜಿಲ್ಲೆಯ ಹೋರಾಟದ ಕೂಗು ಇಂದು ನೆನೆಯದಲ್ಲ. ಕಳೆದ ಹಲವು ದಶಕಗಳಿಂದ ತಿಪಟೂರನ್ನ ಜಿಲ್ಲೆಯನ್ನಾಗಿಸಬೇಕು ಎಂದು ಮನವಿ ಮಾಡುತ್ತಲೇ ಇದ್ದಾರೆ. ಅದೇ ರೀತಿ ಇಂದು ಕೂಡ ನೂತನ ಜಿಲ್ಲೆಯ ಹೋರಾಟದ ಕೂಗು ಕೇಳಿ ಬಂತು. ಎತ್ತ ನೋಡಿದ್ರೂ ತೆಂಗಿನ ಮರಗಳಿಂದ ಕೂಡಿರೋ ತಿಪಟೂರು ತಾಲೂಕು ತುಮಕೂರು ಜಿಲ್ಲೆಗೆ ಕಲ್ಪತರು ಜಿಲ್ಲೆಯಂತ ಹೆಸರು ಬರೋಕೆ ಪ್ರಮುಖ ಕಾರಣವಾಗಿದೆ. ಇಂತಹ ತಿಪಟೂರು ತಾಲೂಕು ಜಿಲ್ಲಾ ಕೇಂದ್ರದಿಂದ ದೂರದಲ್ಲಿರೋ ಕಾರಣ ಆಡಳಿತ ಕೆಲಸಗಳಿಗೆ ತೊಂದರೆ ಆಗ್ತಾ ಇದೆ. ಹೀಗಾಗಿ ತಿಪಟೂರು ತಾಲೂಕನ್ನ ಪ್ರತ್ಯೇಕ ಜಿಲ್ಲೆ ಮಾಡುವಂತೆ ಒತ್ತಾಯಿಸಿ ಇವತ್ತು ಬೃಹತ್ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಸಮಾಜ ಸೇವಕ, ಕಾಂಗ್ರೆಸ್ ಮುಖಂಡ ಕೆಟಿ ಶಾಂತಕುಮಾರ್ ನೇತೃತ್ವದಲ್ಲಿ ತಿಪಟೂರಿನ ಕೆಂಪಮ್ಮ ದೇವಾಲಯದ ಬಳಿಯಿಂದ ಎಸಿ ಕಚೇರಿಯವರೆಗೆ ಕಾಲ್ನಡಿಗೆ ಜಾಥಾ ನಡೆಸಿ ಎಸಿ ದಿಗ್ವಿಜಯ್ ಬೋಡ್ಕೆ ಅವರಿಗೆ ಮನವಿ ಸಲ್ಲಿಸಲಾಯಿತು. ಕಳೆದ ಹಲವು ದಶಕಗಳಿಂದ ತಿಪಟೂರು ತಾಲೂಕನ್ನ ಜಿಲ್ಲಾ ಕೇಂದ್ರ ಮಾಡಬೇಕು ಅಂತ ಕೂಗು ಕೇಳಿಬರ್ತಿದ್ದು ತಿಪಟೂರು, ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ ಹಾಗೂ ಅರಸೀಕೆರೆ ತಾಲೂಕುಗಳನ್ನು ಒಳಗೊಂಡ ಪ್ರತ್ಯೇಕ ಜಿಲ್ಲೆಗೆ ಆಗ್ರಹಿಸಲಾಯಿತು. ಕಾಂಗ್ರೆಸ್ ಮುಖಂಡ ಕೆಟಿ ಶಾಂತಕುಮಾರ್ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಪ್ರತ್ಯೇಕ ಜಿಲ್ಲಾ ಕೂಗಿಗೆ ಧ್ವನಿಗೂಡಿಸಿದರು.
ಇವತ್ತು ಕೊಬ್ಬರಿಯಿಂದ ಬರುವಂತಹ ಹಲವಾರು ಇವತ್ತು ಕಚ್ಚಾ ಪದಾರ್ಥಗಳನ್ನ ಉಪಯೋಗಿಸಿಕೊಂಡು ಇವತ್ತು ದೊಡ್ಡ ಮಟ್ಟದಲ್ಲಿ ನಾವು ಇಂಡಸ್ಟ್ರಿಯಲೈಸೇಷನ್ ಆಗ್ತಾ ಇದೀವಿ. ಚಿಕ್ಕೂರಿಲ್ಲಿ ಹಲವಾರು ಸಾವಿರಾರು ಉದ್ಯೋಗಗಳ ವ್ಯವಸ್ಥೆ ಆಗ್ತಾ ಇದೆ. ಇವತ್ತು ಗಾರ್ಮೆಂಟ್ ಫ್ಯಾಕ್ಟರಿಗಳು ಇವತ್ತು ಬರ್ತಾ ಇದಾವೆ. ಇದೊಂದು ಸೆಂಟ್ರಲ್ ಪಾರ್ಟ್ ಆಗಿರೋದ್ರಿಂದ ಇವತ್ತು ಹಲವಾರು ಬಹುಶಃ ಒಂದು 4-5 ಗಾರ್ಮೆಂಟ್ ಫ್ಯಾಕ್ಟರಿಗಳು ಒಂದು 5,000-6,000 ಜನ ಕೆಲಸ ಕೊಟ್ಟಿದ್ದಾರೆ. ಇವತ್ತು ಯಾವುದೇ ರಂಗದಲ್ಲಿ ತಗೊಳ್ಳಿ, ಇವತ್ತು ತಿಪ್ಪೂರು ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ನಮ್ಮ ಇವತ್ತು ತುಂಬ ಒಂದು ದೈವವಾದ ಒಂದು ಎಲ್ಲರೂ ಇವತ್ತು ನಾವು ಎಲ್ಲೋ ಒಂದು ಕಡೆ ಎಷ್ಟೇ ವಿಚಾರವಂತರಾದ್ರೂ ಎಷ್ಟೇ ಒಂದು ನಮ್ಮ ಸಂಸ್ಕೃತಿ ವಿಚಾರಗಳನ್ನು ಮರಿಬಾರ್ದು. ಆ ದೃಷ್ಟಿಯಲ್ಲಿ ನಮ್ಮ ಕೆರಗೋಳಿ ರಂಗಾಪುರದ ಮಹಾಸ್ವಾಮೀಜಿಗಳಿದ್ದಾರೆ. ಒಟ್ಟಿನಲ್ಲಿ ತಿಪಟೂರು ತಾಲೂಕು ಜಿಲ್ಲಾ ಕೇಂದ್ರವಾಗೋಕೆ ಎಲ್ಲ ಅರ್ಹತೆಗಳನ್ನು ಹೊಂದಿದ್ದು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿದೆ. ಹೀಗಾಗಿ ತಿಪಟೂರು ತಾಲೂಕನ್ನ ಜಿಲ್ಲೆಯನ್ನಾಗಿ ಮಾಡೋಕೆ ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ರಾಜ್ಯ ಸರ್ಕಾರ ಮನವಿಗೆ ಸ್ಪಂದಿಸಿ ತಿಪಟೂರನ್ನ ನೂತನ ಜಿಲ್ಲೆಯನ್ನಾಗಿಸುತ್ತಾ ಅಂತ ಕಾದು ನೋಡಬೇಕಿದೆ. ಮಿಥುನ್ ಟಿವೈ, ಇ ನ್ಯೂಸ್ ಟಿವಿ, ತಿಪಟೂರು. ಇದೀಗ ವಿರಾಮ, ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ, ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಇ ನ್ಯೂಸ್ ಟಿವಿಗೆ ಸ್ವಾಗತ. ಕೃಷಿ ಹೊಂಡದಲ್ಲಿ ಬಿದ್ದು ತಾಯಿ ಮಗ ಸಾವನ್ನಪ್ಪಿರುವ ಘಟನೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಂತೆಕಲ್ಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕೃಷಿ ಹೊಂಡದಲ್ಲಿ ನೀರು ಕುಡಿಯಲು ಹೋದ ಮಹಿಳೆ ಕೃಷಿ ಹೊಂಡದಲ್ಲಿ ಜಾರಿ ಬಿದ್ದು ಸಾವನ್ನಪ್ಪಿದ್ದು, ತನ್ನ ತಾಯಿಯನ್ನು ರಕ್ಷಿಸಲು ಕೃಷಿ ಹೊಂಡಕ್ಕಿಳಿದ ಮಗನು ನೀರು ಪಾಲಾದ ದಾರುಣ ಘಟನೆ ಚಿಂತಾಮಣಿ ತಾಲೂಕಿನ ಸಂತೆಕಲ್ಲಹಳ್ಳಿಯಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಸಂತೆಕಲ್ಲಹಳ್ಳಿ ಗ್ರಾಮದ 40 ವರ್ಷದ ತೇಜೋವತಿ ಹಾಗೂ ಈಕೆಯ ಮಗ 24 ವರ್ಷದ ಚಂದ್ರೇಗೌಡ ಮೃತರಾಗಿದ್ದು, ತೇಜೋವತಿ ಕುಡಿಯುವ ನೀರು ತರಲು ಕೃಷಿ ಹೊಂಡದ ಬಳಿ ಹೋದಾಗ ಕಾಲು ಜಾರಿ ಕೃಷಿ ಹೊಂಡಕ್ಕೆ ಬಿದ್ದಿದ್ದಾರೆ. ಕೂಡಲೇ ಮಗ ಚಂದ್ರೇಗೌಡ ತನ್ನ ತಾಯಿ ನೀರಿನಲ್ಲಿ ಮುಳುಗುತ್ತಿರುವುದನ್ನು ಕಂಡು ತಾಯಿಯನ್ನು ರಕ್ಷಿಸಲು ಮುಂದಾಗಿದ್ದು, ಕೃಷಿ ಹೊಂಡಕ್ಕೆ ಇಳಿದನಾದರೂ ಈಜು ಬಾರದೆ ಕೃಷಿ ಹೊಂಡದಲ್ಲಿ ತಾಯಿ ಸಮೇತ ಸಾವನ್ನಪ್ಪಿದ್ದಾರೆ. ಇನ್ನು ಬುಧವಾರ ಸಂಜೆ ತಾಯಿ ಮಗನ ಶವ ಕೃಷಿ ಹೊಂಡದಲ್ಲಿ ತೇಲ್ತಾ ಇದ್ದುದನ್ನು ಕಂಡು ಕೂಡಲೇ ವಿಷಯವನ್ನು ಸಂಬಂಧಿಕರಿಗೆ ತಿಳಿಸಿ ಕೃಷಿ ಹೊಂಡದಿಂದ ಶವಗಳನ್ನು ಮೇಲೆತ್ತಿ ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗಿದೆ. ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿದ್ದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಇತ್ತೀಚೆಗೆ ಮಳೆ ಉತ್ತಮವಾಗಿ ಬೀಳ್ತಾ ಇರೋದ್ರಿಂದ ಕೆರೆ ಕುಂಟೆಗಳು, ಕೃಷಿ ಹೊಂಡಗಳ ತುಂಬೆಲ್ಲ ಮಳೆ ನೀರು ಶೇಖರಣೆಯಾಗಿದ್ದು, ಜನರು ಕೆರೆ ಕುಂಟೆಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂಬುದು ಇ ನ್ಯೂಸ್ ಟಿವಿಯ ಕಳಕಳಿಯಾಗಿದೆ. ಇ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ನಗರದ ಪ್ರಶಾಂತ್ ನಗರ ಬಡಾವಣೆಯಲ್ಲಿ ಬೀಗ ಹಾಕಿದ ಎರಡು ಮನೆಗಳ ಬೀಗ ಹೊಡೆದು ಕಳ್ಳತನ ಮಾಡಿರುವ ಘಟನೆ ಬುಧವಾರ ತಡರಾತ್ರಿ ವೇಳೆ ಜರುಗಿದೆ. ಗೌರಿಬಿದನೂರು ನಗರದ ಪ್ರಶಾಂತ ನಗರ ಬಡಾವಣೆಯಲ್ಲಿ ಬೀಗ ಹಾಕಿದ್ದ ಎರಡು ಮನೆಗಳ ಬೀಗ ಒಡೆದು ಕಳ್ಳತನ ಮಾಡಿರುವ ಘಟನೆ ಬುಧವಾರ ತಡರಾತ್ರಿ ನಡೆದಿದೆ. ಕರಿಯಣ್ಣ ಎಂಬುವರ ಮನೆಯ ಬೀಗ ಹೊಡೆದು ಮನೆಯಲ್ಲಿದ್ದ 70 ಗ್ರಾಂ ಚಿನ್ನಾಭರಣ, 20,000 ನಗದು ದೋಚಿದ್ದಾರೆ. ಕವಿತಾ ಎಂಬುವರ ಮನೆಯ ಬೀಗ ಒಡೆದು ಮನೆಯನ್ನೆಲ್ಲ ಕಳ್ಳರು ಜಾಲಾಡಿದ್ದು ಏನೂ ಸಿಕ್ಕಿಲ್ಲ. ಈ ಕಾರಣ ಅಲ್ಲಿಂದ ಖಾಲಿ ಕೈಯಲ್ಲಿ ಪರಾರಿಯಾಗಿದ್ದಾರೆ. ಮೇಲೆ ಮನೆಯವರು ಬಂದು ಹೇಳಿದ್ರು, ಮೇಲೆ ಮನೆಯವರು ಮತ್ತೆ ಎದುರುಗಡೆ ಮನೆಯವರು ಬಂದು ನೋಡಿರೋದು. ಅವ್ರು ನೋಡಿದ್ಮೇಲೆ ಹೇಳಿದಾರೆ, ಮೇಲೆ ಮನೆಯವರು ಓನರ್ಗೆ ಕೂಡ ಡೋರ್ ಹಿಂದ್ಗಡೆಯಿಂದ ಕ್ಲೋಸ್ ಮಾಡಿದ್ದಾರೆ. ಲಾಕ್ ಹಾಕೊಂಡು ಮತ್ತೆ ಕೆಳಗಡೆ ಬಂದು ಆ ಥರ ಮಾಡಿ ತಗೊಂಡೋಗಿದ್ದಾರೆ. ಟೋಟಲ್ಲು 80 ಗ್ರಾಂ ಬಂಗಾರ ಹೋಗಿದೆ, 25,000 ಕ್ಯಾಶ್ ಹೋಗಿದೆ. ಅದ್ರಲ್ಲಿ ಒಂದು ಚೈನು, 2 ರಿಂಗು ಮತ್ತೆ ಹೆಣ್ಮಕ್ಳ ಕಲ್ಲು ಯಾಂಗೇಸ್. ಇನ್ನು ಸುದ್ದಿ ತಿಳಿದ ನಗರ ಠಾಣೆ SI ಚಂದ್ರಕಲಾ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ಥಳಕ್ಕೆ ಬೆರಳಚ್ಚು ತಜ್ಞರು, ಶ್ವಾನದಳ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗಿದೆ. ಗೌರಿಬಿದನೂರು ನಗರದಲ್ಲಿ ಇತ್ತೀಚೆಗೆ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಹುಂಡಿ ಕಳ್ಳತನ,
ಟೊಬ್ಯಾಕೋ ಕಾಲೋನಿಯಲ್ಲಿ ಮನೆಯಲ್ಲಿ ಕಳ್ಳತನ ಪ್ರಕರಣಗಳ ಅಪರಾಧಿಗಳು ಇನ್ನೂ ಈವರೆಗೂ ಯಾರು ಎಂಬುದು ಪತ್ತೆಯಾಗಿಲ್ಲ. ಈ ನಡುವೆಯೇ ಮತ್ತೊಂದು ಮನೆ ಕಳ್ಳತನವಾಗಿರುವುದು ಗೌರಿಬಿದನೂರು ನಗರದ ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡುವಂತೆ ಮಾಡಿದೆ. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು. ಶ್ರೀನಿವಾಸಪುರ ಪಟ್ಟಣದಲ್ಲಿ ನೂತನ ಪುರಸಭಾ ಕಟ್ಟಡದ ಉದ್ಘಾಟನೆಯನ್ನು ಶಾಸಕ ರಮೇಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಮುನಿರತ್ನ ಅವರು ಉದ್ಘಾಟಿಸಿದರು. ಶ್ರೀನಿವಾಸಪುರ ಪಟ್ಟಣದಲ್ಲಿ ನಗರಾಭಿವೃದ್ಧಿ ಇಲಾಖೆ, ಪೌರಾಡಳಿತ ಮತ್ತು ಜಿಲ್ಲಾಡಳಿತದ ಸಹಯೋಗದಲ್ಲಿ ನಿರ್ಮಿಸಿರುವ ಪುರಭವನದ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಶಾಸಕ ರಮೇಶ್ ಕುಮಾರ್ ಮಾತನಾಡಿ, ಪಟ್ಟಣದಲ್ಲಿ ಮುಂದಿನ 30 ವರ್ಷಗಳ ನಂತರದ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಪುರಭವನವನ್ನು ನಿರ್ಮಿಸಲಾಗಿದೆ. ಇನ್ನು ಕ್ಷೇತ್ರದಲ್ಲಿ ಈಗಾಗಲೇ ನಿರ್ಮಿಸಲಾಗಿರುವ ಬಸ್ ನಿಲ್ದಾಣ, ಸಾರ್ವಜನಿಕ ಆಸ್ಪತ್ರೆ, ಹಣ್ಣು ಮತ್ತು ತರಕಾರಿ ಮಾರುಕಟ್ಟೆ, ರಸ್ತೆ, ಒಳಚರಂಡಿ ವ್ಯವಸ್ಥೆ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರಗಳಲ್ಲಿ ಕಾಣಲು ಸಾಧ್ಯವಿಲ್ಲ. ಆದರೆ ಪಟ್ಟಣದಲ್ಲಿ ಇನ್ನೂ ಹಲವು ಕಾಮಗಾರಿಗಳು ಬಾಕಿ ಇದ್ದು ಸುಮಾರು 12 ಕೋಟಿಯಷ್ಟು ಹಣ ಬೇಕಾಗಿದೆ. ಈ ಹಣವನ್ನು 2-3 ಹಂತದಲ್ಲಿ ಬಿಡುಗಡೆ ಮಾಡುವಂತೆ ಉಸ್ತುವಾರಿ ಸಚಿವರಲ್ಲಿ ಹಾಗೂ ಸಂಸದರಲ್ಲಿ ಮನವಿ ಮಾಡಿಕೊಂಡರು. ಕೋಲಾರ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವ ಇಬ್ಬರು ವಿದ್ಯಾರ್ಥಿಗಳಿಗೆ ಉಸ್ತುವಾರಿ ಸಚಿವರು ತಮ್ಮ ಸ್ವಂತ ಖರ್ಚಿನಲ್ಲಿ ಲ್ಯಾಪ್ಟಾಪ್ ಕೊಡಿಸುವ ಮೂಲಕ ಅಭಿನಂದಿಸಿದರು. ಈ ವೇಳೆ ಕೋಲಾರ ಲೋಕಸಭಾ ಸದಸ್ಯ ಮುನಿಸ್ವಾಮಿ, ಜಿಲ್ಲಾಧಿಕಾರಿ ಸೆಲ್ವಮಣಿ, ಪೊಲೀಸ್ ವರಿಷ್ಠಾಧಿಕಾರಿ ಕಿಶೋರ್ ಬಾಬು, ಪುರಸಭಾ ಮುಖ್ಯಾಧಿಕಾರಿ ಸತ್ಯನಾರಾಯಣ, ಪುರಸಭಾ ಅಧ್ಯಕ್ಷೆ ಲಲಿತಾ ಶ್ರೀನಿವಾಸ್, ಪುರಸಭಾ ಸದಸ್ಯರು ಭಾಗವಹಿಸಿದ್ದರು. ನಂದೀಶ್, ಇ ನ್ಯೂಸ್ ಟಿವಿ, ಶ್ರೀನಿವಾಸ್ಪುರ. ವಿದ್ಯಾರ್ಥಿಗಳು ವಯೋಸಹಜ ಆಕರ್ಷಣೆಗಳಲ್ಲಿ ಕಳೆದು ಹೋಗದೆ ದೊಡ್ಡ ಹುದ್ದೆಗಳನ್ನು ಉದ್ಯಮಗಳನ್ನು ನಿಮ್ಮದಾಗಿಸಿಕೊಳ್ಳಲು ಪ್ರತಿ ಕ್ಷಣವೂ ಸಿದ್ಧತೆ ನಡೆಸಿದರೆ ಯಶಸ್ಸು ಖಂಡಿತ ಕೈವಶವಾಗುತ್ತದೆ ಎಂದು ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಗಣಪತಿ ಶಾಸ್ತ್ರಿ ಹೇಳಿದರು. ಚಿಕ್ಕಬಳ್ಳಾಪುರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಐಕ್ಯುಎಸಿ ಮತ್ತು ಪ್ಲೇಸ್ಮೆಂಟ್ ಸೆಲ್ ಸಹಯೋಗದಲ್ಲಿ ಏರ್ಪಡಿಸಿದ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಇಂದು ಬದಲಾಗುತ್ತಿರುವ ಪರಿಸ್ಥಿತಿಯಲ್ಲಿ ಇಂಜಿನಿಯರಿಂಗ್ ಪದವೀಧರರಿಗೆ ಕನಿಷ್ಠ ಕೂಲಿ ವೇತನದ ನೌಕರಿಗಳು ಸಿಗುತ್ತಿವೆ, ಆದರೆ ಶ್ರಮದ ಕೆಲಸಗಳಿಗೆ ಹೆಚ್ಚಿನ ಗಳಿಕೆ ಸಿಗುತ್ತಿದೆ. ಹಾಗಾಗಿ ಪದವಿ ಶಿಕ್ಷಣವನ್ನು ಕಾಟಾಚಾರಕ್ಕೆ ಪಡೆಯುವುದಕ್ಕಿಂತ ಅದನ್ನು ಹೆಚ್ಚು ತಿಳುವಳಿಕೆ ಮತ್ತು ಜ್ಞಾನಾಧಾರಿತವಾಗಿ ನಿಮ್ಮದಾಗಿಸಿಕೊಳ್ಳುವುದು ಹೆಚ್ಚು ಅಗತ್ಯ. ವಯೋಸಹಜವಾಗಿ ಮೂಡುವ ವ್ಯಕ್ತಿಗತ ಅಲಂಕಾರ ಇತ್ಯಾದಿ ಆಕರ್ಷಣೆಗಳ ಕಡೆ ಗಮನ ಕೊಡದೆ ವ್ಯಕ್ತಿತ್ವ ಬದಲಾವಣೆಗೆ ಆದ್ಯತೆ ನೀಡಬೇಕು ಎಂದು ಹೇಳಿದರು. ಯುವಜನತೆ ಸ್ವಾವಲಂಬಿಗಳಾಗಿ ಹೊಸ ಹೊಸ ಉದ್ಯಮಗಳನ್ನು ಆರಂಭಿಸಿ ಸ್ಟಾರ್ಟ್ಅಪ್ಗಳನ್ನು ಶ್ರದ್ಧೆ ಆಸಕ್ತಿಯಿಂದ ಯೋಜನಾಬದ್ಧವಾಗಿ ನಿರ್ವಹಿಸಿದರೆ ಮುಂದೆ ಭವಿಷ್ಯ ರೂಪಿಸಿಕೊಳ್ಳಬಹುದು. ಜೀವನದ ಎಲ್ಲಾ ಹಂತದಲ್ಲೂ ಗುಣಮಟ್ಟ ಕಾಯ್ದುಕೊಳ್ಳುವಿಕೆ ಮುಖ್ಯ ಎಂದರು. ಆಫೀಸರ್ ಆದವನು, ಯಾವುದೋ ಒಂದು ಎಕ್ಸಾಮ್ ಪಾಸ್ ಆದವನು ಅವನ್ ಮಾತ್ರ ಸಕ್ಸಸ್ಫುಲ್ ಅಂತ ನಾನು ಹೇಳೋದಿಲ್ಲ. ನಾನು ಎಲ್ಲರಿಗೆ ಯಾವಾಗ ಹೇಳೋದು ಒಂದೇನೆ, ನೀವು ಯಾವ ಪ್ರೊಫೆಷನ್ಗೆ ಹೋದ್ರು ಶ್ರದ್ಧೆಯಿಂದ ಮಾಡಿ. ಎಲ್ಲ ಪ್ರೊಫೆಷನ್ಗೆ ಗೌರವ ಇದೆ. ನಿಮ್ಮ ಚಪ್ಪಲ್ ಹರಿದೋಗತ್ತೆ, ಆಗ ಯಾರನ್ನ ಹುಡುಕ್ತೀರಿ? ನಿಮ್ಗೆ ಕೋಬ್ಲರ್ ಬೇಕು. ಸೊ ಒಂದ್ ಒಳ್ಳೆ ಕೋಬ್ಲರ್ ಆದ್ರೆ ಅವನಿಗೆ ಅವನದೇ ಆದ ಗೌರವ ಇರುತ್ತೆ. ಅವನಿಗೆ ಅಷ್ಟು ಜನ ಬಂದು ಅವನಿಗೆ ಕ್ಲೈಂಟ್ಸ್ ತುಂಬಾ ಜಾಸ್ತಿ ಇರ್ತಾರೆ, ಇಲ್ಲ ಇವನೇ ಬೇಕು, ಇವನು ತುಂಬಾ ಚೆನ್ನಾಗಿ ನನಗೆ ಮಾಡಿ ಕೊಡ್ತಾನೆ ಅಂತ ಹೇಳಿ ಹೇಳ್ತಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಪ್ರಿನ್ಸಿಪಾಲ್ ಚಂದ್ರಯ್ಯ, ಐಕ್ಯುಎಸಿ ವಿಭಾಗದ ಸಂಯೋಜನಾಧಿಕಾರಿಗಳಾದ ಸವಿತಾ ಎಸ್ ಮತ್ತು ಶೋಭಾ ರಾಣಿ, ಪ್ಲೇಸ್ಮೆಂಟ್ ವಿಭಾಗದ ಅಧಿಕಾರಿ ವೀರಾ ಶಿವಾನಂದ ಕುಮಾರಶಿಷ್ಟ, ವಾಣಿಜ್ಯ ವಿಭಾಗದ ಮುಖ್ಯಸ್ಥೆ ಅಸ್ಮಾ ಮುಂತಾದವರು ಭಾಗವಹಿಸಿದ್ದರು. ಸದಾಶಿವ ಆರಾಧ್ಯ, ಇ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಗೋಗೋಸ್ ಆನ್ ದಿ ಗೋ ಇದೀಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ರೆಸ್ಟೋರೆಂಟ್ಗಳು, ಹಣ್ಣು ಹಾಗೂ ತರಕಾರಿಗಳು, ಸಿಹಿ ತಿನಿಸುಗಳು, ದಿನಸಿ ಪದಾರ್ಥಗಳು, ಚಾಟ್ಸ್ ಹಾಗೂ ಮೀನು ಮತ್ತು ಮಾಂಸ ಇವೆಲ್ಲವೂ ನಿಮ್ಮ ಮನೆಯ ಬಾಗಿಲಲ್ಲಿ. ಈಗಲೇ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ,
ಪ್ಲೇಸ್ಟೋರ್ ಹಾಗೂ ಆಪ್ ಸ್ಟೋರ್ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ www.gogoos.in ಗೆ ಭೇಟಿ ನೀಡಿ. ಮೊದಲ ಆರ್ಡರ್ ಮೇಲೆ 50% ರಿಯಾಯಿತಿ ಪಡೆಯಿರಿ. ಕೂಪನ್ GOGOZ50. ನಿಮ್ಮ ಲೋಕಲ್ ಮಾರ್ಕೆಟ್ ಈಗ ಆನ್ಲೈನ್. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗೌರಿಬಿದನೂರು ನಗರದ ವಿವಿಧೆಡೆ ಅಕ್ರಮವಾಗಿ ಗಾಂಜಾ ಸಾಗಾಣಿಕೆ ಮಾಡ್ತಾ ಇದ್ದ ಇಬ್ಬರು ಯುವಕರನ್ನು ಗೌರಿಬಿದನೂರು ನಗರ ಠಾಣೆ ಪೊಲೀಸರು ಬಂಧಿಸಿ 735 ಗ್ರಾಂ ಗಾಂಜಾ ವಶಪಡಿಸಿಕೊಂಡಿದ್ದಾರೆ. ಆಂಧ್ರದ ಹಿಂದೂಪುರ ವಾಸಿಗಳು ನೌಶಾದ್ ಮತ್ತು ಅಜಯ್ ಗಾಂಜಾ ಸಾಗಾಣಿಕೆ ಮಾಡ್ತಾ ಇದ್ದು ಪೊಲೀಸರ ಕಾರ್ಯಾಚರಣೆಯಲ್ಲಿ ಸಿಕ್ಕಿಬಿದ್ದಿದ್ದಾರೆ. ನಗರ ಪೊಲೀಸ್ ಠಾಣೆಯ ಎಸ್ಐ ಪ್ರಸನ್ನ ಕುಮಾರ್ ನಗರದ ಬೈಪಾಸ್ ರಸ್ತೆಯಲ್ಲಿ ಗಸ್ತಿನಲ್ಲಿರುವ ವೇಳೆ ಯುವಕನೊಬ್ಬ ಅನುಮಾನಾಸ್ಪದವಾಗಿ ಓಡಾಡಿದ್ದನ್ನು ಗಮನಿಸಿ ಪ್ರಶ್ನಿಸಲು ಮುಂದಾದಾಗ ಪರಾರಿಯಾಗಲು ಯತ್ನಿಸಿದ್ದ. ಬಂಧಿಸಿ ವಿಚಾರಣೆ ಮಾಡಿದಾಗ ನೌಶಾದ್ ಬಳಿ 350 ಗ್ರಾಂ ಗಾಂಜಾ ಪತ್ತೆಯಾಗಿತ್ತು. ಇದೇ ಸಂದರ್ಭದಲ್ಲಿ ಗೌರಿಬಿದನೂರು ನಗರದ ನಾಗಪ್ಪ ಬ್ಲಾಕ್ ಬಳಿ ಮತ್ತೊಬ್ಬ ಯುವಕ ಅಜಯ್ನನ್ನು ನಗರ ಠಾಣೆ ಅಪರಾಧ ವಿಭಾಗದ ಎಸ್ಐ ಚಂದ್ರಕಲಾ ಬಂಧಿಸಿ ವಿಚಾರಣೆ ಮಾಡಿದ್ದು ಈ ವೇಳೆ 385 ಗ್ರಾಂ ಗಾಂಜಾ ವಶಪಡಿಸಿಕೊಂಡಿದ್ದಾರೆ. ನ್ಯಾಯಾಲಯವು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿದೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುರುವಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮುಖ್ಯಮಂತ್ರಿ ಭೇಟಿ. ಉದ್ಯನಹಳ್ಳಿಯಲ್ಲಿ ಶ್ರೀ ಸತ್ಯಸಾಯಿ ಸರಳ ಸ್ಮಾರಕ ಉಚಿತ ಆಸ್ಪತ್ರೆ ಉದ್ಘಾಟನೆಗೆ ಕ್ಷಣಗಣನೆ. ನಂಬಿದ ಗಂಡನಿಗೆ ಬೆನ್ನ ಹಿಂದೆ ನಂಬಿಕೆ ದ್ರೋಹದ ಗುಂಡೇಟು. ಪತ್ನಿ ಮತ್ತಾಕೆಯ ಪ್ರಿಯಕರನಿಗೆ ಪೊಲೀಸರು ಇಡಿಸಿದ್ರು ಸ್ಲೇಟು. ತಿಪುಟೂರಿನಲ್ಲಿ ಜಿಲ್ಲೆಗಾಗಿ ಬೇಡಿಕೆ. ದಶಕಗಳ ಹೋರಾಟಕ್ಕೆ ಕಿವಿಗೊಡದ ಜನಪ್ರತಿನಿಧಿಗಳು. ಜನರಿಂದ ಒಕ್ಕೊರಲ ಹೋರಾಟದ ಕೂಗು. ನೀರಿಗಾಗಿ ಕೃಷಿ ಹೊಂಡಕ್ಕಿಳಿದ ಅಮ್ಮ, ಉಳುಗುವಾಗ ಕಾಪಾಡಲು ನೀರಿಗೆ ಧುಮುಕಿದ ಮಗ. ಇಬ್ಬರ ದಾರುಣ ಸಾವು. ಗ್ರಾಮದಲ್ಲಿ ಮುಗಿಲು ಮುಟ್ಟಿದ ಶೋಕ. ಕೃಷಿ ಹೊಂಡ ಕೆರೆ ಕುಂಟೆ ಬಳಿ ಇರಲಿ ಎಚ್ಚರ. ಗೌರಿಬಿದನೂರಿನಲ್ಲಿ ನಿಲ್ಲದ ಕಳ್ಳರ ಕಾಟ. ವಾರಕ್ಕೊಮ್ಮೆ ಟ್ರಿಪ್ ಬಂದಂಗೆ ಬಂದು ಕಳ್ತನ ಮಾಡ್ತಿದ್ರು ಸುಮನಿತಾರ ಪೊಲೀಸರು. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ. ವಂದನೆಗಳೊಂದಿಗೆ ಸ್ಮಿತಾ ಕಮಲ್.